ತಾವು ಅತ್ಯಂತ ಶ್ರೇಷ್ಠ ಪರಂಪರೆಯೊಂದನ್ನು ಪ್ರಾರಂಭ ಮಾಡಿದ್ದೀರಿ. ಒಂದೊಂದು ದಿವಸ ಒಂದು ವಿಶೇಷವಾದಂಥ ವ್ಯಕ್ತಿಗಳನ್ನು ಬರಮಾಡಿಕೊಂಡು ಪ್ರಜಾಪ್ರಭುತ್ವದ ಈ ಸದನವನ್ನು ಅವರಿಗೆ ಅನುಭವಿಸತಕ್ಕಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ಆದ್ದರಿಂದ ನಾನು ನಿಮ್ಮ ಜೊತೆಗೆ ಇವತ್ತು ಆಗಮಿಸಿರ್ತಕ್ಕಂಥ ಏನು ವಿಶೇಷ ಚೇತನರೇನಿದ್ದಾರೆ ಅವರನ್ನು ಸ್ವಾಗತ ಮಾಡ್ತೀನಿ. ಅಧ್ಯಕ್ಷರೇ, ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಅಂತರಂಗದ ಕಣ್ಣಿದ್ದು ಕಿವಿಯಿದ್ದು ಮೂಗಿದ್ದು ಬಾಯಿದ್ದು ಬಾಹ್ಯದ ಆ ಅವಯವ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಒಂದೊಂದು ರೀತಿಯಾಗಿ ನಾವು ಮಾತನಾಡ್ತಾ ಇದ್ವಿ. ಕಾಲಿಲ್ಲ ತಕ್ಷಣ ನಾವು ಗ್ರಾಮ್ಯ ಭಾಷೆಯೊಳಗೆ ಕುಂಟ ಅಂದ್ಬಿಡ್ತಿದ್ವಿ. ಕಿವಿ ಕೇಳಲ್ಲ ಕಿವುಡ ಅಂದ್ಬಿಡ್ತಿದ್ವಿ. ಮೂಕ ಅಂದ್ಬಿಡ್ತಿದ್ವಿ. ಕುರುಡ ಅಂತಿದ್ವಿ ನಾವು. ಇನ್ನೂ ಅದನ್ನ ಇನ್ನೂ ಸ್ವಲ್ಪ ಗ್ರಾಮ್ಯವಾಗಿ ನಾವು ಅಂತಿದ್ವಿ. ನಾವು ಚುಚ್ಚುತ್ತಿದ್ದೀವಿ. ನಾವು ಆ ನಮ್ಮ ಜೊತೆಗಾರರನ್ನ ಆ ಅಂಗವಿಕಲತೆ ಇದ್ದವ್ರನ್ನ ಚುಚ್ಚುತ್ತಿದ್ದೀವಿ. ನಮಗೆ ಗೊತ್ತಾಗಿಯೋ ಗೊತ್ತಾಗದೇನೋ ಅವತ್ತಿನ ಸಮಾಜ ಆ ರೀತಿಯಾಗಿ ನಡೆದುಕೊಳ್ತಿತ್ತು. ಆದರೆ ಸುಸಂಸ್ಕೃತರಾಗ್ತಾ ಹೋದಂತೆ ನಾವು ಈ ಅಂಗವಿಕಲತೆಯನ್ನು ಅದೊಂದು ಸ್ಪೆಷಲ್ ಪರ್ಸನ್ ಅಂತ ಹೇಳಿನೇ ನಾವು ರೆಕಗ್ನೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ವಿಕಲಚೇತನರು ಅಂದೀವಿ ನಾವು. ಈಗ ವಿಶೇಷ ಚೇತನರು ಅಂತಿದ್ವಿ. ಅಂದರೆ ಉದ್ದೇಶ ಅವ್ರಿಗೆ ಗೌರವ ಕೊಡಬೇಕು, ನೋವು ಆಗಬಾರ್ದು, ಹಾಗೂ ಅವರಿಗಾಗಿ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸೃಷ್ಟಿ ಮಾಡಬೇಕು. ಇವತ್ತು ಯಾವುದೇ ಕಟ್ಟಡಕ್ಕೆ ಹೋಗ್ರಿ ನೀವು, ರ್ಯಾಂಪ್ ಇಲ್ಲದೆ ಯಾವ ಕಟ್ಟಡನೂ ಇಲ್ಲ. ಹೊಸ ಕಟ್ಟಡ ಯಾವುದೇ ಒಂದು ರೆಸ್ಟ್ ರೂಮ್ಸ್ಗೆ ಟಾಯ್ಲೆಟ್ಗಳಿಗೆ ಹೋಗ್ರಿ ನೀವು. ಈ ವಿಶೇಷ ಚೇತನರಿಗಾಗಿ ಪ್ರತ್ಯೇಕವಾಗಿ ಇರಲೇಬೇಕು. ಆ ರೀತಿಯಾಗಿರ್ತಕ್ಕಂಥ ಆ ಸೌಕರ್ಯ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅವರಿಗೆ ಗೌರವ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಮನುಷ್ಯನಲ್ಲಿ ಆ ಅನುಕಂಪ ತಾನಷ್ಟಕ್ಕೆ ತಾನೇ ಎದ್ದು ಬರಬೇಕು. ಆ ಭಾವ ಬರುವ ಹಾಗೆ, ಆ ಅಂತರಂಗದಲ್ಲಿ ಅವ್ರ ಬಗ್ಗೆ ಗೌರವ ಇರೋ ಹಾಗೆ ಸಮಾಜ ಒಂದು ಬದಲಾದ ವಾತಾವರಣವನ್ನು ನೋಡ್ತಾ ಇದೆ. ಅದಕ್ಕೆ ಇನ್ನೂ ಹೆಚ್ಚು ಪ್ರೇರಣೆ ನೀಡೋ ಹಾಗೆ ತಾವೇನು ಇವತ್ತು ಅವ್ರನ್ನ ಕರೆದಿದ್ದೀರಿ, ಅವ್ರನ್ನ ಸ್ವಾಗತ ಮಾಡ್ತೀನಿ. ಅವರ ಬದುಕಿನಲ್ಲಿ ಭಾಳ ಒಳ್ಳೆಯದಾಗಲಿ. ಆಮೇಲೆ ಇವರು ಯಾರು ವಿಕಲಚೇತನರಿರ್ತಾರೆ, ದೇ ಆರ್ ರಿಯಲಿ ಬೆಟರ್ ಇನ್ ಒನ್ ಆರ್ ದಿ ಅದರ್ ಫೀಲ್ಡ್. ಮೊನ್ನೆ ಅಧ್ಯಕ್ಷರೇ, ಒಬ್ಬ ಬೆಳಗಾವಿಯ ಕುರುಡ್ರ ಶಾಲೆ ಬಂದಿದ್ದ, ಅವನು ಅವನ ಜೊತೆಗೆ ನನ್ನ ಅಳಿಯನೇ ಮಾತಾಡ್ತಾ ಕೂತಿದ್ದ. ಅವ ಏನಿಲ್ಲ, ನೀವು ನನ್ನನ್ನು ಪ್ರಶ್ನೆ ಕೇಳ್ರಿ, 9 digits ಇಂಟು ಹೌ ಮೆನಿ ಡಿಜಿಟ್ಸ್ ನೀವು ಕೇಳಿದ ಪ್ರಶ್ನೆ, ಅದಕ್ಕೆ ನಾನು ಉತ್ತರ ಹೇಳ್ತೀನಿ ಅಂತ. ಅವ ಇಷ್ಟು ಉತ್ತರ ತಕ್ಷಣ ಹೇಳ್ತಿದ್ದ. ಹಿ ವಾಸ್ ಆಲ್ಮೋಸ್ಟ್ ಆನ್ ಪಾರ್ ವಿತ್ ದಿ ಕಂಪ್ಯೂಟರ್. ನನ್ನ ಹಳೆಯ ಅವ ಏನು ಪ್ರಶ್ನೆ ಕೇಳ್ತಿದ್ದ, ತಾನು ಉತ್ತರ ನೋಡ್ತಿದ್ದ. ಅವ ಪ್ರಶ್ನೆ ಕೇಳಿ ಉತ್ತರ ಇವ ತೆಗೆಯೋದ್ರೊಳಗನ ಅವನು ಉತ್ತರ ಹೇಳ್ತಾ ಹೋಗ್ತಿದ್ದ. ಅದು ಸರಿಯಾಗಿಯೇ ಇರ್ತಿತ್ತು. ಅಂದರೆ ಅಷ್ಟು ವಿಶೇಷತೆ ಇದ್ದಂಥ ಈ ಮಕ್ಕಳೇನಿದ್ದಾರೆ, ಇವರು ಭವಿಷ್ಯದಲ್ಲಿ ಬಹಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ, ದೊಡ್ಡ ಸಾಧನೆಗಳನ್ನಾಗ್ತಾರೆ, ಭವಿಷ್ಯ ಅವರ ಕೈಯೊಳಗೆ ಇರ್ತದೆ. ಅಧ್ಯಕ್ಷರೇ, ಉತ್ತರ ಏನು ಒದಿಸಿದ್ದಾರೆ, ಇದು ಬಹಳ ಹಳೇ ಕಾಲದ ಲೆಕ್ಕ ಅಂತ ಅನ್ಸುತ್ತೆ ನನಗೆ. ಇತ್ತೀಚೆಗೆ ಶಕ್ತಿ ಯೋಜನೆ ಬಂದ್ಮೇಲೆ ಸಾಕಷ್ಟು ಬಸ್ಗಳ ಬೇಡಿಕೆ ಐತಿ. ವಿಶೇಷ ನನ್ನ ಕ್ಷೇತ್ರ ಹೊನ್ನಾಳಿ ತಾಲೂಕು, ಹೊನ್ನಾಳಿ ತಾಲೂಕು 20 kilometers ಹಂತದಲ್ಲಿ 8 talukas ಬರ್ತಾ ಬಂದಿದೆ. ಸಾಕಷ್ಟು ಕಾಲೇ ಶಾಲಾ ಕಲಿಸಿದೆ. ಶಿವಮೊಗ್ಗ 20 kilometers ಹೆಚ್ಚು ಅವಶ್ಯಕತೆ ಇದೆ. ಕನಿಷ್ಠ ಒಂದು 50 bus ಆದ್ರೂ ಒದಿಸಿಕೊಡ್ಬೇಕು ಅಂತ ಮಾನ್ಯ ಸಾರಿಗೆ ಸಚಿವರು. ಕೂತ್ಕೊಳ್ಳಿ ಅಲ್ಲಿ ಅಶೋಕ್ ಅವರೇ, ಸಭಾಧ್ಯಕ್ಷರೇ ಕೂತ್ಕೊಳ್ಳಿ.
ಈ ಕರೋನಾ ಸಂದರ್ಭದಲ್ಲಿ ಒಂದು 3800 ಶೆಡ್ಯೂಲ್ಸ್ ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಏನಾಯ್ತು, ಒಂದು ಬಸ್ಸಸ್ಸು ಕೂಡ ಬಂದಿರಲಿಲ್ಲ. ಈಗ ಬಸ್ಸಸ್ಸು ಕೂಡ ಎಲ್ಲ ಬರ್ತಾ ಇದೆ ಸಭಾಧ್ಯಕ್ಷರೇ. ಕೆ ಎಸ್ ಆರ್ ಟಿ ಸಿ 1,000 ಬಸ್ಸು ಏಪ್ರಿಲ್ ಒಳಗಡೆ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಬಂದಿದೆ, ಆಗ್ಲೇ ಬರ್ತಾ ಇದೆ, ಪ್ರತಿದಿನ 10-15 ಬಸ್ ಬರ್ತಾ ಇದೆ. ಪ್ರಿಯಾರಿಟಿನಲ್ಲಿ ಅವ್ರು ಕೊಡೋಣ ಸಭಾಧ್ಯಕ್ಷರೇ, ಅವರಿಗೆಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಸಂಬಂಧಪಟ್ಟ ಎಲ್ಲ ಡಿಪೋಗಳಿಗೂ ಕೂಡ ಕೊಡೋಣ ಸಭಾಧ್ಯಕ್ಷ.